ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೇಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸವನದುರ್ಗ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಇದಂತೂ ಫುಲ್ಲು 100% ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬನ್ನಿ, ಇನ್ಯಾಕೆ ತಡ ಮಾಡೋದು, ಟ್ರಕ್ಕಿಂಗ್ಗೆ ಹೋಗೋಣ. ಬೆಂಗಳೂರಿಂದ ಈ ಪ್ಲೇಸಿಗೆ ನಿಮಗೆ 60-70 kilometers ಆಗುತ್ತೆ. ಬೆಂಗಳೂರಿಂದ ನೆಲಮಂಗಲಕ್ಕೆ 30 kilometers, ಇಲ್ಲಿಂದ ಮತ್ತೆ 30-35 kilometers ಈ ಪ್ಲೇಸಿಗೆ ಹೋಗೋಕ್ಕೆ ಹೋಗುತ್ತೆ. ಇಲ್ಲಿ ನೀವು ಅನ್ಕೊಂಡಿರೋ ಥರ ಯಾವುದೇ ರೀತಿ ಚಾರ್ಜಸ್ ಎಲ್ಲ ಏನೂ ಮಾಡೋದಿಲ್ಲ, ಆರಾಮ್ಸೆ ಹೋಗಿ ಆರಾಮ್ಸೆ ಬರ್ಬೋದು. ಇಲ್ಲಲ್ಲೇ ಬೆಟ್ಟದಿಂದ ಬರೋ ನೀರೆಲ್ಲ ಹೋಗ್ತಾ ಇರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಹೆಸರು ಬರ್ಕೋಬೇಕು, ಏನಕ್ಕಂದ್ರೆ ನೀವೇನಾದರೂ ಹೋಗಿ ಬಂದು ವಾಪಸ್ ಬರಬೇಕಾದ್ರೆ ಮಿಸ್ ಆಗ್ತೀರಂತ. ಹಾ 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 ಹಾ, ನೋಡಿ ಸಾಕತ್ತಾಗಿದೆ, ಸಿಕ್ಕಾಬಟ್ಟೆ ಹೈಟ್ ಇದೆ. ಇಲ್ಲಿಂದನೇ ಹತ್ಕೊಂಡು ಹೋಗ್ಬೇಕು. ಇದಕ್ಕೆ ಯಾವುದೇ ರೀತಿ ನಡ್ಕೊಂಡು ಹೋಗೋದಕ್ಕೆ ಏನು ಮೆಟ್ಲುಗಳೆಲ್ಲ ಏನೂ ಇದೆ, ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಬನ್ನಿ. ಇಲ್ಲೇ ಇಲ್ಲೇ ಎಲ್ಲ ಹಿಂದಿಲ್ಲೇ ಸ್ನಾನ ಮಾಡ್ಕೊಂತವ್ರೆ ಗುರು. ನೀವೇನಾದರೂ ಬೆಳಗ್ಗೆ ಮುಂಚೆ ಬೇಗ ಬಂದು ಸ್ನಾನ ಮಾಡಿಲ್ಲ ಅಂದರೆ ಸ್ನಾನ ಮಾಡಿಕೊಂಡು ಬರ್ಬೋದು. ನೋಡಿ, ಇದು ಬೆಟ್ಟದಿಂದ ಡೈರೆಕ್ಟಾಗಿ ಬರೋ ನೀರು, ಬರ್ತಿರೋದ್ರಿಂದ ಒಳ್ಳೆ ಫ್ರಿಡ್ಜಲ್ಲಿ ಇಟ್ಟಂಗಿರುತ್ತೆ ನೀರು, ಆ ಎಡ್ಜಲ್ಲೆಲ್ಲ ಬರ್ತಾ ಇರೋ ನೀರಿದು. ನೀವೇನಾದ್ರು ಬರೋರಾಗಿದ್ದರೆ ಸ್ವಲ್ಪ ಬೆಳಿಗ್ಗೆ ಬೇಗ ಬನ್ನಿ, ಕ್ಲೌಡಿ ವೆದರ್ ಇರುತ್ತೆ, ನೋಡೋದಕ್ಕೂ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಯಾರ್ಯಾರಿಗೆ ಹತ್ತಕ್ಕಾಗಲ್ಲ ಈ ವಿಡಿಯೋ ನೋಡಿ ಖುಷಿಪಡಿ. ಫುಲ್ಲು ಸ್ಲೀಪ್ ಅಂತ ಅಂದರೆ ಈ ಲೆವೆಲಿಗೆ ಇರಬೇಕಾಗಿರೋದು, ಈ ಲೆವೆಲಲ್ಲಿ ಉಂಟು. ಸಾಹಸ ಮಾಡಿ, ಮುಂಡಿ ಧೈರ್ಯ ಮಾಡಿ ಅಂತ ಹತ್ತಕ್ಕೆ ಹೋಗ್ಬಿಡಿ. ಇಲ್ಲಂತೂ ಸಖತ್ತಾಗಿರೋ ನೀರು ಬರ್ತಾ ಇದೆ. ಹ್ಞೂ, ಸಖತ್ ಕೋಲ್ಡ್ ಇದೆ ಗುರು. ಅಲ್ಲೆಲ್ಲೆಲ್ಲಿ ತಣ್ಣಗಿದೆಯೋ ಅಲ್ಲಿಂದ ಎಲ್ಲ ನೀರು ಬರ್ತಾ ಇರುತ್ತೆ, ಹಿಂಗೆ ಬಂದು ಊರೊಳಗಡೆ ಹೋಗುತ್ತೆ ನೀರು. ಸೊ ಇದಕ್ಕೇನೋ ಸ್ಟೆಪ್ಸ್ಗಳಿದ್ದರೆ ಆರಾಮಲ್ಲಿ ಹತ್ಕೊಂಡು ಹೋಗ್ಬೋದು. ಸೊ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ರಿಸ್ಕ್ ಇಲ್ಲ ಅಂದರೆ ಲೈಫ್ನಲ್ಲಿ ಬರೀ ರಸ್ತೆ ಕಣೋ. ಏ, ಎಲ್ಲ ಸುಸ್ತಾಗ್ಬಿಟ್ಟು ಅಲ್ಲಲ್ಲೇ ಅಲ್ಲಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಹಂಗೆ ನಾಟ ಎಲ್ಲ ಮಾಡೋಕೆ ಹೋಗ್ಬೇಡಿ. ಸೊ ಯಾವ ಪ್ಲೇಸ್ ಹೆಂಗೆ ಅಂತ ಯಾರಿಗೂ ಗೊತ್ತಿರಲ್ಲ, ಅದಕ್ಕೆ ಆದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇಲ್ಲಿಂದ ಇನ್ನೂ ಹತ್ಕೊಂಡು ಹೋಗಬೇಕು. ಇಲ್ಲಂತೂ ಒಬ್ಬೊಬ್ಬರು ಒಂದೊಂದು ಅವತಾರಗಳಲ್ಲಿ ಹತ್ತಾ ಇದ್ದಾರೆ. ಇವರೇ ಬಂಡೆಗೆ ಅಂಟ್ಕೊಂಡಿದ್ದಾರೆ ಅಥವಾ ಬಂಡೆನೇ ಇವ್ರಿಗೆ ಅಂಟ್ಕೊಂಡಿದ್ಯಾ ಒಂದು ಗೊತ್ತಾಗ್ತಿಲ್ಲ. ಅಲ್ಲಂತೂ ಒಬ್ಬರು ನೋಡಿ ಸ್ಪೈಡರ್ ಮ್ಯಾನ್ ಹೋದಂಗೆ ಹೋಗ್ತಾನೆ. ಅಯ್ಯೋ ದೇವ್ರೆ, ಅಮಿತ್ ಹಿಂಗೆ ಬರಬೇಡ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ, ಇಲ್ಲದೀನಿ ಬ್ರೋ, ಇಲ್ಲದೀನಿ ಬ್ರೋ. ನಾನು ಒಡೆಯ ಕೂತಾರ ಬ್ರೋ. ಎಲ್ಲಿಂದ ಅಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಿ ಬಂದ್ರೆ ಬಾಯಿಗೆ ಬರುತ್ತೆ, ಬಂದ್ರೆ ಬಾಯಿಗೆ ಬರುತ್ತೆ, ಖತಮ್. ಅಲ್ಲೇ ಬರೋದು ಬೆಟರ್. ಹಿಂದೆ ಅಂತೂ ನೋಡಕ್ ಹೋಗ್ಬೇಡಿ, ಅದೇ ಹಿಂದೆ ನೋಡಿದ್ರೆ ಒಳ್ಳೇದೇ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಆದಷ್ಟು ಕೇರ್ಫುಲ್ ಆಗಿ ಬರಬೇಕು, ಯಾವುದೇ ಕಾರಣಕ್ಕೂ ಹತ್ತಬೇಕಾದ್ರೆ ಕೆಳಗಡೆ ನೋಡಕ್ ಹೋಗ್ಬೇಡಿ. ಕೆಳಗಡೆ ನೋಡಿದ್ರು ಮೀಟರ್ ಆಫ್ ಆಗೋದಂತ ಗ್ಯಾರಂಟಿ. ನನ್ನ ಮೇಲೆ ನಂಬಿಕೆ ಇಲ್ಲ, 250 rupees ಜಾತ್ರೆ ಚಪ್ಪಲ್ ಮೇಲೆ ನಂಬಿಕೆ. ನನ್ನ ಮೇಲೆ ಹಣೆ ಇಟ್ಟೆ, ಸಖತ್ ಗ್ರಿಪ್ ಇದೆ. ಹೋಗಿ ಬಂದ್ರ ಬ್ರೋ, ನಿಮ್ಗೆ ಯಾಕೆ ಬೇಕದು? ಎಷ್ಟೊತ್ತಿಗೆ ಹೋಗಿದ್ದೆ? 7:30 ನಾವು ಹೋಗ ಅಷ್ಟೇ 9 ಆಗಿತ್ತಿವಾಗಿದೆಯಾ ಮೇಲಿದೆಯಾಕತ್ತಿದೆ. ಇಲ್ಲೇ ಬಂದರೆ ಒಳ್ಳೊಳ್ಳೆ ಶಾಪಿಂಗ್ ಮಾಲ್ ಇದೆ, ಮೇಲುಗಡೆ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು.
ಇಲ್ಲಿ ನೋಡಿ ನೀರು ಕೊರೆದು 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 ಕಲ್ಲನ್ನೇ ಕೊರೆದು ಬಿಟ್ಟಿದೆ. ನೀರಿಗೆ ಎಷ್ಟು ಶಕ್ತಿ ಇರ್ಬೋದಲ್ಲ, ಇದೆಲ್ಲ ಸೇರಿ ಒಟ್ಟಾಗಿ ಅಲ್ಲಿ ಹರಿತಿದೆಯಲ್ಲ ಆ ನದಿಗೆ ಹೋಗಿ ಜಾಯ್ನ್ ಆಗುತ್ತೆ. ಸಕ್ಕದಾಗಿದೆ. ಹಾಂ, ನಮ್ಮ ಹತ್ರ ಡ್ರೋನ್ ಇಲ್ಲ ಗುರು, ಯಾರು ದುಡ್ಡು ಕೊಡ್ತೀರಾ? ನೋಡಿ ಫ್ರೆಂಡ್ಸ್, ಯಾರು ಡ್ರೋನ್ ಸ್ಪಾನ್ಸರ್ ಮಾಡಂಗಿದ್ರೆ ಮಾಡಿ, ಆ ಡ್ರೋನಿಗೆ ನಿಮ್ಮ ಹೆಸರು ಇಡ್ತೀನಿ. ಬರ್ತಾ ಬರ್ತಾ ಸುಸ್ತಾಯ್ತು ಅಂದರೆ ಫ್ರೀಸರಲ್ಲಿ ಎಣ್ಣೆ ಬಟ್ಲಿ ಇದೆ, ಇಲ್ಲಿ ಪಬ್ ಇದೆ, ಅಲ್ಲಲ್ಲೇ ಜ್ಯೂಸ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಆದರೆ ನೀವೇ ತಗೊಬನ್ನಿ, ಇಲ್ಲಾಂದ್ರೆ ಇಲ್ಲೇ ತಗೊಳ್ಳಿ. ಇದು ಸವರ್ಣಗಿರಿ ಬೆಟ್ಟ, ಸವರ್ಣ ದೀರ್ಘಸಂಧಿ ಬೆಟ್ಟ ಅಲ್ಲ, ಮಿಸ್ ಆಗಿ ಎಲ್ಲ ಸವರ್ಣ ದೀರ್ಘಸಂಧಿ ಬೆಟ್ಟ ಅಂದ್ಬಿಟ್ಟೆ. ಓಹೋ, ಹತ್ತಕ್ಕಂತೂ ಇದೆ. ಹತ್ತಬೇಕಾದ್ರೆ ಹಿಂದೆ ಅಂತೂ ನೋಡಕ್ಕೆ ಹೋಗ್ಬೇಡಿ, ಹಿಂದೆ ನೋಡಿದ್ರೆ ಕೈಲಾಸ ಪರ್ವತನೇ ಕಾಣುತ್ತೆ. ಭೂಮಿ ಸುತ್ತ ಇದೆ ಅಂತಾರೆ, ಇದನ್ನ ನೋಡಿದ್ರೆ ನಿಜವಾಗ್ಲೂ ಇದೆ ಅನ್ಸುತ್ತೆ. ನೀವು ಇಲ್ಲಿಯವರೇನಾ? ಈ ಕೋಟೆ ಎಲ್ಲ ಇದೆಯಲ್ಲ, ಅದಕ್ಕೆ ಏನಾದರೂ ಏನಿದೆ? ಕೆಂಪೇಗೌಡ ಅವ್ರದ? ಕೆಂಪೇಗೌಡ ಅವ್ರು ಕಟ್ಸಿರೋದ? ಡಿಫ್ರೆಂಟ್ ಆಗಿರೋ ರೂಟ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಬ್ರಿಕ್ಸ್ನ ಹಾಕಿದ್ದಾರೆ, ಈ ಬ್ರಿಕ್ಸ್ ಮೇಲೆ ಇದನ್ನು ಹತ್ಕೊಂಡೋಗಬೇಕು. ಇದು ಕೆಂಪೇಗೌಡರು ಕಟ್ಟಿಸಿರುವಂತಹ ಒಂದು ಕೋಟೆ, ಇದ್ರ ಮೇಲ್ಗಡೆ ಇದೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ರೋಡ್ ಥರನೇ ಹಾಕಿದ್ದಾರೆ ನೋಡಿ, ಇದೆಲ್ಲ ಸಿಮೆಂಟಲ್ಲಿ ಕಟ್ಟಿರುವಂಥ ಇಟ್ಟಿಗೆ, ಸುಟ್ಟ ಇಟ್ಟಿಗೆಯಲ್ಲಿ ಈ ಥರ ರೋಡ್ ಮಾಡ್ಕೊಂಡೋಗಿದ್ದಾರೆ. ನೋಡಿ, ಮೋಟಾರ್ ವ್ಲಾಗರ್ಸ್ ಯಾರಾದರೂ ಬರೋಗಿದ್ರೆ ಶೂ ಎಲ್ಲ ಹಾಕೊಂಡ್ಬಿಡ್ಬಿಡಿ, ಪರದಾಡಕ್ಕೆ ನೋಡೋಕ್ಕೆ ಆಗ್ತಿಲ್ಲ. ಬಟ್ ಶೂಸಲ್ಲಿ ಗ್ರಿಪ್ ಇದೆ, ನನ್ನ ಮೇಲೆ ಹಣೆ ಇಟ್ಟಿಲ್ಲ, ಹಾಗಾಗಿ ನಡೆಯೋದ್ರಲ್ಲಿ ಮಜಾ ಇದೆ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಕೆಂಪೇಗೌಡರು ವಾಸವಾಗಿ ಅವ್ರು ಇದೇ ಕಟ್ಟಿತ್ತು ಅವ್ರ ಇಲ್ಲ ಆಳ್ತಾ ಇದ್ರು ಅವ್ರು ಆದ್ರ. ನೋಡಿ, ಇಷ್ಟು ಮೇಲ್ಗಡೆನೂ ನೀರಿದೆ ಅಂತಂದರೆ ನೀವೇ ಯೋಚನೆ ಮಾಡಿ ನೇಚರ್ ಪವರ್ ಹೆಂಗಿರ್ಬೋದು ಅಂತ. ಫುಲ್ಲು ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತೂ. ಇಷ್ಟು ಹೈಟಿಗೆ ಬಂದಿದ್ದೀವಿ, ಇಷ್ಟು ಹೈಟಿಗೆ ಬಂದರೂ ಫುಲ್ಲು ಫ್ರಿಜ್ ಒಳಗಡೆ ಇಟ್ಟಂಗೆ ಆಗ್ತಾ ಉಂಟು. ಅಷ್ಟು ಹತ್ತು ಬಂದಿದ್ದೀವಿ ಅನ್ನೋ ಒಂದು ಫೀಲೇ ಆಗ್ತಾಯಿಲ್ಲ. ನೋಡಿದ್ರೆ ನಿಮಗೆ ಎಲ್ಲೋ ಚಿಕ್ಕಮಗಳೂರು ಕಡೆನೂ ಎಲ್ಲೋ ಹತ್ಕೊಂಡು ಹೋಗ್ತಿದ್ದೀವಿ ಅನಿಸುತ್ತೆ. ಈ ಟೈಮಲ್ಲಂತೂ ನೋಡೋದಕ್ಕೆ ಸಖತ್ತಾಗಿದೆ, ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸು. ಇಷ್ಟು ಮೇಲ್ಗಡೆ ಬಂದರೆ ಇಲ್ಲೂ ಇಷ್ಟು ತಣ್ಣಗಿದೆಯಲ್ಲ, ಸಖತ್ತಾಗಿದೆ ಇಲ್ಲಂತೂ. ಓ ಮೈ ಗಾಡ್, ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿದೆ. ಯಾ
ಗಂಟ್ಲಂತೂ ಸಖತ್ತಾಗಿದೆ. ಇಟ್ಕೊಂಡು ಹೋಗೋದಕ್ಕೆ ನ್ಯಾಚುರಲ್ ಆಗಿ ರೋಪ್ ವೇ ಮಾಡ್ದಂಗಿದೆ. ಎಲ್ಲ ಕಾಲಿಟ್ ಕಾಲಿಟ್ ನೀಸಾಗ್ಬಿಟ್ಟಿದೆ ಅಲ್ಲಿ. ಸರ್, ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನಾದರೂ ಹಂಚ್ಕೊತೀರಾ? ಫೈನಲಿ ಹತ್ಕೊಂಡು ಹತ್ಕೊಂಡು ಮೇಲ್ಗಡೆ ತನಕ ಬಂದಿದ್ದೀವಿ. ಸೊ ಈ ಪೀಕ್ನ ನೀವು ನೋಡಬೇಕಾ? ನೀವು ನೋಡುವಂಥ ಟೈಮ್ ಬಂತು. ನಾವೆಲ್ಲ ಬೆಂಗಳೂರೇ. ಹೆಬ್ಬಾಳ್ ಫಸ್ಟ್ ಬಂದಿದ್ರು ಯಾರಾದ್ರು? ಇದು ಇವ್ರು ಬಂದಿದ್ರು. ನಾವೆಲ್ಲ ಅವ್ರು ಬಂದ್ರು ಅಳ್ತಾ ಇದಾರೆ, ಬಂದ್ರು ಅಳ್ತಾ ಇದಾರೆ, ಬಂದ್ರು ಹೋಗಾಯ್ತಿಲ್ಲ, ನಾವು ಬರ್ದೇನೆ ಹೋಗ್ತಾ ಇದೀವಿ. ಡಿ ಬಾಸ್ ಪ್ರಮೋಷನ್ ಮಾಡ್ತಾ ಇದೀವಿ. ಜೈ ಡಿ ಬಾಸ್, ಕ್ರಾಂತಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ. ಬೈ ಬೈ. ಸಕ್ಸಸ್ಫುಲಿ ಟ್ರೆಕ್ಕಿಂಗ್ನ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀರಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಾರ ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.